ಪಾಪ ಯಾವುದೋ ಮಗು ಬೀಳಿಸ್ಕೊಂಡಿರ್ಬೇಕು, ಅದು ಇವಳೇ ಅನ್ಕೊಂಡು ಕೊಟ್ಟಿದಾರ. ಆಯುಷು ಪುಟ, ಸದ್ಯಕ್ಕೆ ಆ ಬಾಲ್ನ ನೀನೇ ಇಟ್ಕೋ. ಯಾವುದಾದ್ರು ಮಗು ಬಂದು ಕೇಳಿದ್ರೆ ಕೊಟ್ಬಿಡು ಆಯ್ತಾ? ನಾಳೆ ಬೇಕಿದ್ರೆ ಇದೇ ಥರದ್ದು ನಿನಗೆ ಕೊಡಿಸ್ತೀನಿ. ಏನು 30-40 ರೂಪಾಯಿ ಅಷ್ಟೇ ಪುಟ. ಮೈಸೂರಿಗೆ ಬಂದು ನೆನಪಾಗುತ್ತೆ, ಕ್ಲಾಸಿಗೆ ತಗೊಂಡು ಹೋಗಿ ನಿನ್ನ ಫ್ರೆಂಡ್ಸಿಗೆಲ್ಲ ತೋರಿಸು. ಅರಮನೆಯಲ್ಲಿ ಯುವರಾಜರು ನಂಗೆ ಗಿಫ್ಟ್ ಕೊಟ್ಟರು ಅಂತ ಹೇಳು, ಓಕೆನಾ? ಆಯುಷಿ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ. ಅವಳು ಏನ್ ಬೇಕು ಅಂತ ಬಾಯ್ಬಿಟ್ಟು ಕೇಳಲ್ಲ, ಸೈಲೆಂಟ್ ಆಗಿರ್ತಾಳೆ. ಅದೇ ದೇವ್ರೆ ಅವಳಿಗೆಲ್ಲ ಕೊಟ್ಬಿಡ್ತಾನೆ ಅವಳು ಕೇಳಕ್ಕಿಂತ ಮುಂಚೆ. ಆ ದೇವ್ರ ಇದೇ ತರ ಬೇರೆದನ್ನು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಅಟ್ಲೀಸ್ಟ್ ಇವಳಿಗೆ ಮಾತು ಬಂದ್ರೆ ಸಾಕು, ಅದಕ್ಕೆ ನೀನು ಬೇಡ. ಓಕೆ, ನೋಡೋಣವಾ, ನಾವು ಉಳಿದಿರೋ ಹೋಟೆಲಲ್ಲೇ ಊಟ ಸಿಗುತ್ತೆ. ಬೇಡ ಎಲ್ಲರೂ ಹೊರಗಡೆ ಮಾಡೋಣ ಅಂದ್ರೆ ಅದು ಓಕೆ. ಹೋಗ್ತಾ ಡಿಸೈಡ್ ಮಾಡೋಣ, ಬನ್ನಿ. ಒಂದು ನಿಮಿಷ, ಅಕ್ಕ ಎಲ್ಲಿ? ಬಹುಶಃ ಆಫೀಸಿಂದ ಹರಿನ ಅಂತ ಕಾಲ್ ಮಾಡಿರ್ಬೋದು. ಮಾತಾಡ್ತಾ ಮಾತಾಡ್ತಾ ಆ ಕಡೆ ಹೋದ್ರು ಅನ್ಸುತ್ತೆ. ಇಷ್ಟೊತ್ತನಕ ಬಾಲ ಸುತ್ತ ಬೆಕ್ಕಿನಾಗ ಓಡೋಣ ಓಡೋಣ ಅಂತಿದ್ರು, ಈಗ ಅವರೇ ಕಾಣಿಸ್ತಿಲ್ಲ. ಅಮ್ಮ ಸಕ್ಕತ್ತಾಗಿದೆ, ತಗೊ ನೀನು ತಿನ್ನು. ನನಗ್ ಬೇಡ ಪುಟ್ಟ, ನೀ ತಿನ್ನು, ನನಗೆ ಹೊಟ್ಟೆ ತುಂಬಿದೆ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಇದೇ ಲಾಸ್ಟ್. ಇದಾದ್ಮೇಲೆ ಮತ್ತೇನು ಕೇಳಬಾರ್ದು. ಯಾಕೆ? ರಾತ್ರಿ ಊಟ ಇಲ್ವಾ? ಮೈಸೂರಲ್ಲಿ ಮೈಸೂರು ಪಾಕ್ ಚೆನ್ನಾಗಿರುತ್ತೆ ಅಂತಿದ್ದೆ, ನಾನು ಅದನ್ನ ಟೇಸ್ಟೇ ಮಾಡಿಲ್ಲ. ಹೌದಮ್ಮ ತಾಯಿ, ನಿನ್ನನ್ ಬಿಟ್ರೆ ಇಡೀ ಮೈಸೂರನ್ನೇ ತಿಂದ್ಬಿಡ್ತೀಯಾ. ಮೈಸೂರು ಯಾಕೆ? ಇಡೀ ಬ್ರಹ್ಮಾಂಡನೇ ಒಂದ್ ದೊಡ್ಡ ಗೋಲ್ಗಪ್ಪ ಅನ್ಕೊಂಡು ನುಂಗ್ಬಿಡ್ತೀಯಾ. ಬಕಾಸುರಿ, ಇದು ತುಂಬಾ ಸ್ವೀಟ್ ಹಾಕ್ಬಿಟ್ಟಿದಾರಮ್ಮ,